ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಓಕೆ, ಎಲ್ಲರಿಗೂ ನಿಮ್ಮ ಪ್ರೀತಿಯ ರಮೇಶ್ ಮಾಡುವಂಥ ವಂದನೆಗಳು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರೋದು ಈ ಪ್ರೌಢಶಾಲಾ ಶಿಕ್ಷಕರ ನೇರನಾಮಕಾತಿ ಬಗ್ಗೆ. ಅದಕ್ಕೂ ಹೋಗೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಲ್ಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ, ನನ್ನ ವಿಡಿಯೋಸನ್ನು ನೋಡ್ತಾಯಿದ್ರೆ ಓಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂತಂದರೆ ಓಕೆ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೊಂದು ಮೋಟಿವೇಶನ್ ಮತ್ತು ಹುಮ್ಮಸ್ಸನ್ನು ನೀಡುವಂಥದ್ದು ಆಗಿರುತ್ತದೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂದ್ಬಿಟ್ಟು ಹೇಳ್ತಾ ನಾನು ನೀನು ಆ ವಿಡಿಯೋಗೆ ಹೋಗ್ತೇನೆ. ಅದು ಪ್ರೌಢಶಾಲಾ ಶಿಕ್ಷಕರ ನೇರನಾಮಕಾತಿ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಓಕೆ, ವಿಧಾನಸಭೆ ಸರ್ಕಾರಿ ಶಾಲೆಗಳಿಗೆ 15,000 ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯನ್ನು ಶೀಘ್ರವಾಗಿ ಹೊರಡಿಸುವುದಾಗಿ ಭರವಸೆ ನೀಡಿದ ಸಚಿವ ಬಿ ಸಿ ನಾಗೇಶ್ 2,539 ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದರು. ಅಂದರೆ ಇವರನ್ನು ಟೋಟಲ್ ಎಷ್ಟು, 15,000 2,539 ಶಿಕ್ಷಕರು, ಅದು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳನ್ನು ನೇರವಾಗಿ ನೇಮಕಾತಿ ಮಾಡೋದಕ್ಕೆ ಕೂಡ ಸರ್ಕಾರ ಚಿಂತನೆ ನಡೆಸಿದೆ ಅಂತೇಳ್ಬಿಟ್ಟು ನಮ್ಮ ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಬಿ ಸಿ ನಾಗೇಶ್ ಅವರು ಹೇಳಿದ್ದಾರೆ. ಮತ್ತು ಸಿ ಪುಟ್ಟರಂಗಿ ಶೆಟ್ಟು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಚಾಮರಾಜನಗರ ಕ್ಷೇತ್ರ ವ್ಯಾಪ್ತಿಯ 257 ಸರ್ಕಾರಿ ಪ್ರಾಥಮಿಕ ಮತ್ತು 20 ಶಾಲೆಗಳಲ್ಲಿ 184 ಬೋಧಕೇತರ ಹುದ್ದೆಗಳು ಖಾಲಿ ಇವೆ ಎಂದರು. ಅಂದರೆ ಇಲ್ಲಿ ಚಾಮರಾಜನಗರಕ್ಕೆ ಅಲ್ಲಿ ಇರ್ತಕ್ಕಂತಹ ಒಂದು ಖಾಲಿ ಹುದ್ದೆಗಳೇನಿವೆ, ಆ ಒಂದು ಹುದ್ದೆ ಖಾಲಿಯಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೂ ಕೂಡ ನೇಮಕಾತಿ ಮಾಡೋದಕ್ಕೆ ಚಿಂತನೆ ನಡೆಸಲಾಗಿದೆ ಅಂತೇಳ್ಬಿಟ್ಟು ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಚಿವರಾಗಿರ್ತಕ್ಕಂಥ ಬಿ ಸಿ ನಾಗೇಶ್ ಅವರು ಹೇಳಿರೋದನ್ನು ನಾವು ಇಲ್ಲಿ ನೋಡ್ಬೋದು. ಅಂದರೆ ಇಲ್ಲಿ 2,539 ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳನ್ನು ಅತಿ ಶೀಘ್ರವಾಗಿ ನೇಮಕಾತಿ ಮಾಡ್ತೀವಿ ಅಂತೇಳ್ಬಿಟ್ಟು ಓಕೆ ನಮ್ಮ ಸಚಿವರು ಒಂದು ಕಡೆ ಹೇಳಿರೋದನ್ನು ನಾವು ಇಲ್ಲಿ ನೋಡ್ಬೋದು. ಇದು ನಮ್ಮ ಏನು ಇವತ್ತು ನಮ್ಮ ನ್ಯೂಸ್ ಪೇಪರಲ್ಲಿ ಪ್ರಕಟಣೆ ಮಾಡಿಕೊಂಡಂತಹ ಒಂದು ಮೆಸೇಜ್ ಇದಾಗಿದೆ, ನ್ಯೂಸ್ ಇದಾಗಿದೆ ಅಂತೇಳ್ಬಿಟ್ಟು ಹೇಳ್ತಾ ಓಕೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಮುಗಿಸೋದಕ್ಕಿಂತ ಮುಂಚೆ ಇದೆಲ್ಲನೂ ಬೇಗ ಅಧಿಸೂಚನೆಯನ್ನು ಹೊರಡಿಸಲಿ ಮತ್ತು ನೇಮಕಾತಿಯನ್ನು ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ಆಶಿಸ್ತಾ ನಾನು ನಿನ್ನೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹಾಗೆಯೇ ಈ ಒಂದು ಜಿ ಪಿ ಎಸ್ ಟಿಯರ್ಗೆ ಸಂಬಂಧಿಸಿದಂತೆ ಓಕೆ ಕನ್ನಡ ಮತ್ತು ಸೋಷಲ್ ಎಮ್ ಸಿ ಕ್ಯೂಸನ್ನು ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಮತ್ತು ಕವಿ ಪರಿಚಯ, ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕನ್ನು ಎಲ್ಲ ಓಕೆ ಕೃತಿಕಾರರ ಪರಿಚಯವನ್ನು ಅಲ್ಲಿ ಮಾಡಿ ಇಡಲಾಗಿದೆ. ಮತ್ತು ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಅವುಗಳನ್ನು ಫಾಲೋ ಮಾಡಿ ಅಂತೇಳ್ಬಿಟ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್.